ಕೌನ್ಸಿಲರ್ ಮಾತಿಗೆ ನಾವು ಕಾಯ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಮಿಂಚುಗಳು ಚಿತ್ರದ ಬಗ್ಗೆ ಸಾಹಿತಿಗಳಾಗಿ, ನಾಟಕಕಾರರಾಗಿ, ಪ್ರಾಧ್ಯಾಪಕರಾಗಿ, ಸಮಾಜ ಚಿಂತಕರಾಗಿ, ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯಿಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನು ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ. ಸರ್, ನಿಜವಾಗೂ ಧನ್ಯವಾದ. ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ, ನಿರ್ಮಾಪಕಿಯಾಗಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲ ಅವರು, ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ, ಅದು ಹೇಗೆ ಬಿಡುಗಡೆ ಆಗಬೇಕು, ಮತ್ತೆ ಚಿತ್ರೋದ್ಯಮ ಅದರ ಜೊತೆಲಿ ಹೇಗೆ ನಿಲ್ಲಬೇಕು, ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ, ಬಹಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ. ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಬಹಳ ದೊಡ್ಡ ಗ್ರಾಸ ಒದಗಿಸಿದೆ. ರುಕೋಜಿಯವರೇ, ಈ ಚಿತ್ರ ನೋಡ ಬನ್ನಿ ಅಂತ ನನ್ನ ಕರೆದ್ರಲ್ಲ, ಮೊದಲು ನಿಮಗೆ ಧನ್ಯವಾದ. ಮೊದಲು ಗೂಡ ಬಿಟ್ಟಿದ್ದವರೇ, ಹೀಗೆ ಕೆಲಸ ಮಾಡೋರಿಗೆ, ಕ್ರಿಯೇಟರ್ಸ್ಗೆ, ದುಡ್ಡು ಹಾಕೋರಿಗೆ, ಪ್ರೋತ್ಸಾಹ ಕೊಡೋರಿಗೆ ಉಡ ಬಿಡಬೇಕು. ಉಡ ಬಿಡದೊರ್ತು ಇದು ಮಿಂಚು ಉಡ ಹಾಕಲ್ಲ, ಇದು ಒಳ್ಳೆ ಕೆಲಸ ಮಾಡಿದ್ರೆ. ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿಬಹುದಾದಂಥ ಬಿ ಆರ್ ಪಂತುಲು ಅವರು ಇವತ್ತು ಇಲ್ಲಿ ನನಗೆ ನೆನಪಾಗ್ತಿದ್ದಾರೆ. ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ, ಸಂಸ್ಕೃತಿಗಾಗಿ. ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ. ಅವ್ರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ರು, ಅದ್ಭುತವಾದ ಸಿನಿಮಾ ಅದು. 11 ನಿರ್ಮಾಪಕಿ ಎಂ ವಿ ರಾಜ್ ಅವರು ಗುರುವಿಗೆ ಮನೆ ಇದ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನ ಮಕ್ಕಳ ರಾಜ್ಯದಲ್ಲಿ ಬಿ ಆರ್ ಪಂತುಲು ಹೇಳಿದ್ರು. ಅದು ನಮ್ಮ ಚಂದನವನದ ಬೇರುಗಳು. ಆಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗ್ಬಿಡಿದೆ. ಬರೀ ತೇರು ಅಂತ ಹಿಡ್ಕೊಂಡಿದ್ದೀವಿ ನಾವೀಗ, ಬೇರುಗಳು ಬಿಟ್ಬಿಟ್ಟಿದ್ದೀವಿ. ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯಲು ಸಾಧ್ಯ? ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಬೇರೆ ಕಡೆ ಹೊರಟಿದೆ. ಬಹಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ. ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಟುಬಿಟ್ಟಿದೆ. ಈಗ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಮಾಡಿದ್ದೀರ. ಫಸ್ಟ್ ಆಫ್ ಆಲ್, ಈ ಚಿತ್ರಕ್ಕೆ ಮಿಂಚು ಹುಳ ಅಂತ ಹೆಸರಿಟ್ಟಲ್ಲ, ಅಲ್ಲೇ ನಿನ್ನ ಸಕ್ಸಸ್ ಇದೆ. ಯಾಕೆಂದ್ರೆ ಇದು ಎರಡು ಶಾಸ್ತ್ರಗಳನ್ನ ಮುಖಾಮುಖಿ ಮಾಡ್ತಾ ಇದೆ. ಆ ಎರಡು ಶಾಸ್ತ್ರಗಳನ್ನ ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ, ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ, ಹೇಗೆ ಬಂತದ್ದು? ಯಾಕೆಂದ್ರೆ ದೇರ್ ಇಸ್ ನೋ ಅದರ್ ವೇ, ದೇರ್ ವಾಸ್ ನೋ ಅದರ್ ವೇ. ಈಗ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತಾರೆ ಅಲ್ವೇ. ನಿಮಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದರೆ ಹೋರಾಡಲೇಬೇಕಾಗುತ್ತೆ. ಆ ಮಗು ಮುಂದೆ ದೊಡ್ಡ ಹೋರಾಟ, ಸಮಸ್ಯೆಗಳು, ಸವಾಲುಗಳು, ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಿಕೊಟ್ಟಿದೆಯಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಆ ಸಂದೇಶಕ್ಕೆ ನಿನಗೆ ನಿಜವಾಗ್ಲೂ ದೊಡ್ಡ ಸೆಲ್ಯೂಟ್. ನಾನು ಆ ಕುಡುಕ ತಂದೆ, ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ, ಕುಡಿದ್ರೇ ದೀಪ ಅಂದ್ಕೊಳ್ತೆ, ಅವನು ಕುಡಿಯೋಕ್ಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೊಳಸ್ತಾ ಇತ್ತು. ಅದೇ ನೆಟ್ಫ್ಲಿಕ್ಸ್ ಅಲ್ಲಿ ಆಗಿದ್ದರೆ ಆ ಕುಡಿಯೋ ಪೋರ್ಷನ್ ಫಾರ್ವರ್ಡ್ ಮಾಡ್ತಿದ್ದೆ ನಾನು. ಇಲ್ಲಿ ಫಾರ್ವರ್ಡ್ ಮಾಡೋಕ್ಕಿಲ್ಲ, ನೋಡಲೇಬೇಕು. ಫಾರ್ವರ್ಡ್ ಮಾಡೋಕ್ಕಾಗಿದ್ದರಿಂದ ಅದು ನೇರವಾಗಿ ಕರುಳಿಗೆ ಜೀವಿತಾ ಇತ್ತು. ಆ ಕಥೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್. ಆ ಇಲಿ ಸುಮ್ಮನೆ ಇದೆ, 6,000 ರೂಪಾಯಿ ಇಲಿ ತಿನ್ನ ಬಿಡುತ್ತೆ. ಆ ಚಾಪ್ಲಿ ಜ್ಞಾಪಕ ಬಂದ ನನಗೆ,
ಅವನು ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು, ಅವನು ಕನಸು ಕಾಣ್ತಾನೆ ಚಾಪ್ಲಿನ್, ನಾನು ಮನೇಲೇ ಕೂತಿದ್ರೆ ಒಂದು ಹಸು ಬರಬೇಕು, ಇಲ್ಲೇ ಹಾಲು ಕರಿಬೇಕು, ನಾನು ಕೂತಿದ ಕಡೆ ದ್ರಾಕ್ಷಿ ಸಿಗಬೇಕು, ಬಾಳೆ, ಈ ಥರದ್ದೊಂದು ಕನಸು ಚಾಪ್ಲಿನ್ ಬರುತ್ತೆ. ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ, ಹೊಟ್ಟೆ ಕಿವುಚ್ಕೊಂತ ಕಿವುಚ್ಕೊಂತ ನೋಡಿದೆ, ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ. ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಎದುರಿಗೆ ಕೊಟ್ಬಿಡುತ್ತೆ. ಆ ಮಗು ಹೇಳುತ್ತೆ, ನಮ್ಮಪ್ಪ ನನಗೆ ದೀಪ ಕೊಟ್ಬಿಡಿದ್ರೆ ನಾನು ಈ ದೀಪ ಕಡಿತಾನೆ ಇಲ್ಲ ಅಂತ. ಹಂಗಂದ್ಬಿಟ್ಟು ಎಲ್ಲ ತಂದೆ ತಾಯಿದ್ರು ಚೆನ್ನಾಗಿ ಕುಡ್ಕೊಂಡು ದೀಪ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬಿಡಿ ಅಂತೇಳ್ಬಿಟ್ಟು ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ, ಅವರಿಗೆ ಜೀವನದಲ್ಲಿ ಕುತೂಹಲ ಇರುವಾಗ ಮಾಡಿ. ಅವರು ನಗಬೇಕು ಅಂದ್ಬಿಟ್ಟು ಹೇಳಬೇಕು, ಹೇಳಿದ್ರೆ ಬೈಕ್ ಕೊಡಿಸೋದು, ಅವನು ಬೇಕಾದೆಲ್ಲ ಕೊಟ್ಬಿಡೋದು, ಅದೇ ದೊಡ್ಡ ವಿಷಯ ಅಲ್ಲ. ಆದರೆ ಅವನಿಗೆ ಕುತೂಹಲ ಇರಬೇಕು. ಒಂದು ಬೈಕ್ ತೆಗೆದುಕೊಳ್ಳೋದಕ್ಕೆ ಅವನು ಏನೋ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಗಿಫ್ಟ್ ಆಗಿ ಸಿಗಬೇಕು. ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಳಿಸೋದು ತಂದೆ ತಾಯಿಗಳ ಜವಾಬ್ದಾರಿ. ಈ ಪೃಥ್ವಿ ಬಗ್ಗೆ ಹೇಳಬೇಕು, ನಾನು ಭಾಳ ಕುತೂಹಲ ಇಟ್ಕೊಂಡು ಬಂದೆ. ಓ, ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯಿತು ಅಂತ. ನಿನ್ನ ಆ್ಯಂಕರಿಂಗ್ ನೋಡಿ ನಾನು ಆಶ್ಚರ್ಯಪಟ್ಟೆ, ಯಾವುದೋ ಒಂದು ಕಮರ್ಷಿಯಲ್ ಹೀರೋ ತೋರಿಸ್ತೀಯ ಅಂತ. ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಸ್ ಇಸ್ ತಾತ. ನಿಮಗೆ ಗೊತ್ತಿಲ್ಲ, ವರದಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿದ್ರು ಕೇಳಿಲ್ಲ. ಯಾಕೆ? ಅವರು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ, ಅಣ್ಣನ ಕುಟುಂಬದ ಭವಿಷ್ಯ, ಕನ್ನಡದ ಭವಿಷ್ಯ, ಚಂದನವನದ ಭವಿಷ್ಯವನ್ನು ರೂಪಿಸ್ತಾ ಇದ್ರು. ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರಿಗೆ ವರದಪ್ಪನವ್ರನ್ನ ನಮ್ಮ ಎನ್ ಎಸ್ ರಾವ್ ಅವರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳೋರು. ವರದಪ್ಪನವರಿಗೆ ಒಂದೇ ಒಂದು ಮಾತು ಹೇಳೋರು, ವರದಪ್ಪನವರು ಭೂಮಿ ತೂಕದ ವ್ಯಕ್ತಿ. ಅವರು ಇರೋದ್ರಿಂದ ನಾವೆಲ್ಲ ಒಳ್ಳೊಳ್ಳೆ ಕಥೆ, ಸಂಭಾಷಣೆ, ಸಂಗೀತ ಇವೆಲ್ಲ ಚಿತ್ರಗಳನ್ನು ನೋಡ್ತಿದ್ದೀವಿ ಅಂತ. ಆದ್ದರಿಂದ ಅಂಥ ಅವರ ಮೊಮ್ಮಗ, ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರೆಗಳ ಕಡೆ ಹೊರಟಿದೆಯಪ್ಪ. ಓಕೆ, ಇರುತ್ತೆ, ಟೆಕ್ನಾಲಜಿ ಬಂದಿದೆ, ವ್ಯಾಪಾರಗಳು ಚೇಂಜ್ ಆಗಿದೆ, ಚಿತ್ರೋದ್ಯಮ ಕೈ ತಪ್ಪು ಹೋಗ್ತಾ ಇದೆ, ಎಲ್ಲ ಇದೆ. ಆದರೂ ನಾವು ಹತಾಶೆ ಪಡಂಗಿಲ್ಲ, ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು, ಹೋರಾಡಬೇಕು, ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ, ಥಿಯೇಟರ್ಗಳಿಗೆ ಆಮೇಲೆ ಹೋಗಲಿ, ಬೇಕಾದರೆ ಶಾಲೆಗಳಿಗೆ ಹೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂತ ಅಲ್ಲಿಂದ ಹಾರೈಸ್ತೇನೆ. ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತೀನಿ. ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ತರಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.